ಅರಸೀಕೆರೆ ತಾಲೂಕಿನ ನಾರಾಯಣಘಟ್ಟ ಹಳ್ಳಿಯಲ್ಲಿ ಉಪೇಕ್ಷಿತ ಬಂಧುಗಳ ಕಾಲೋನಿಯಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಎನ್ಆರ್ ಸಂತೋಷ್ ರವರು ಕುಟುಂಬ ಸಮೇತರಾಗಿ ಯುಗಾದಿ ಹಬ್ಬವನ್ನ ಆಚರಿಸಿದರು। ಇದೇ ಸಂದರ್ಭದಲ್ಲಿ ಗ್ರಾಮದ ಎಲ್ಲಾ ಗ್ರಾಮಸ್ಥರುಗಳಿಗೆ ಹಬ್ಬದ ಉಡುಗೊರೆಯನ್ನ ನೀಡಿ ಹೊಸ ವರ್ಷದ ಶುಭಾಶಯವನ್ನ ತಿಳಿಸಿದರು। ಈಗಿನ ಆಧುನಿಕ ಯುಗದಲ್ಲಿ ರಾಜಕೀಯ ಮಾಡುವುದಕ್ಕೆ ಮಾತ್ರ ಮುಂದೆ ಬರುವಂತಹ ರಾಜಕಾರಣಿಗಳು ಈ ರೀತಿ ಅರ್ಥಪೂರ್ಣವಾಗಿ ಒಂದೊಂದು ಗ್ರಾಮಗಳಿಗೆ ತೆರಳಿ ಅಲ್ಲಿಯ ಜನರ ಕುಂದು ಕೊರತೆಗಳನ್ನು ಆಲಿಸಿ ಸ್ಥಳದಲ್ಲೇ ಅದನ್ನ ಬಗೆಹರಿಸುವುದು ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಜನರ ಪ್ರಶಂಸೆಗೆ ಕಾರಣವಾಗಿದೆ। ಇದೇ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸಂತೋಷ್ ಇಂದು ಯುಗಾದಿ ಹಬ್ಬ ಹಿಂದೂಗಳ ಹೊಸ ವರ್ಷ ಯುಗಾದಿ ಹಬ್ಬ ನನ್ನ ಮನೆಯಲ್ಲಿ ಆಚರಿಸುವುದನ್ನ ಬಿಟ್ಟು ಜನರ ಜೊತೆ ಜನರ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಅವರೊಡನೆ ಹಬ್ಬ ಆಚರಣೆ ಮಾಡಬೇಕೆಂದು ಬಂದಿದ್ದೇನೆ। ಇಲ್ಲಿ ಯಾವುದೇ ರಾಜಕೀಯವಿಲ್ಲ, ರಾಜಕೀಯ ಮಾಡಲು ಇದು ಸಂದರ್ಭ ಅಲ್ಲ, ಇಲ್ಲದ ಸಲ್ಲದ ಬಣ್ಣದ ಅವಶ್ಯಕತೆಯೂ ಇಲ್ಲ। ಈ ಸಂದರ್ಭದಲ್ಲಿ ಶಾಸಕರಿಗೆ ಹೇಳುವುದೇನು ಏನೆಂದರೆ ಅಣ್ಣ ತಮ್ಮಂದಿರಾಗಿ ಹೊಡೆದಾಡುವುದು ಬೇಡ, ನನ್ನ ಮೇಲೆ ನಿಮಗೆ ಕೋಪವಿದ್ದರೆ ಚಾವುಟಿ ತೆಗೆದುಕೊಂಡು ನನಗೆ ಬಾರಿಸಿ, ಅದನ್ನ ಬಿಟ್ಟು ಮುದ್ದು ಜನಗಳ ಜೊತೆ ಆಟ ಆಡಬೇಡಿ ಎಂದು ಹೇಳಿದರು। ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಎಂಎಸ್ ಸಂತೋಷ್ ರವರ ಧರ್ಮಪತ್ನಿಯಾದಂತಹ ಶ್ರೀಮತಿ ಜಾನವಿ ಸಂತೋಷ್, ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ಎಂಜಿ ಲೋಕೇಶ್ ಬೆಂಡೆಕೆರೆ, ಉಮೇಶ್ ಬೋವಿ, ಸಮಾಜದ ಮುಖಂಡ ಉಮಾಶಂಕರ್, ಮೀನಾಕ್ಷಿ ಚಂದ್ರು, ಯುವ ಮುಖಂಡ ಸಿದ್ದು, ಮಧು, ಏಸು, ಮಂಜು ತೋರಣ ಸೇರಿದಂತೆ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು। ಊರು ಉದ್ದಾರ ಆಗದೆ ನಮ್ಮ ಹೋಬಳಿ ಉದ್ದಾರ ಆಗಲ್ಲ, ಹೋಬಳಿ ಉದ್ದಾರ ಆಗದೆ ನಮ್ಮ ಕ್ಷೇತ್ರ ಉದ್ದಾರ, ನಮ್ಮ ತಾಲೂಕು ಉದ್ದಾರ ಆಗಲ್ಲ। ನಿಮ್ಗೆಲ್ರಿಗೂ ಗೊತ್ತಿದೆ ಮೊನ್ನೆ ನಡೆದಂತ ಒಂದು ಘಟನೆ, ನಾನು ನಿಮ್ಗೆಲ್ರಿಗೂ ನೆನಪು ಮಾಡಿಕೊಡ್ತೀನಿ। ಬಹಳ ಖುಷಿಯಿಂದ ಇವತ್ತು ಹಬ್ಬ ಮಾಡಬೇಕು ಅಂತೇಳಿ ನಾನು 4-5 ದಿನದ ಹಿಂದೆ ನಮ್ಮ ತಾಲೂಕು ಅಧ್ಯಕ್ಷರು ಲೋಕೇಶ್ ಅಣ್ಣನ ಹತ್ರ ಹೇಳಿದ್ದೆ। ದಿವ್ಯಾನಂದ ಅವರು ಇಲ್ಲಿ ನಿಗದಿ ಮಾಡಿದ್ರು ಕಾರ್ಯಕ್ರಮ, ಬಹಳ ಖುಷಿಯಿಂದ ಬಂದು ಇವತ್ತು ಕಾರ್ಯಕ್ರಮ ಮಾಡಬೇಕು ಅಂತ ಉದ್ದೇಶ ನನಗಿತ್ತು। ನಿನ್ನೆ ತಾವೆಲ್ಲ ಪತ್ರಿಕೆಯಲ್ಲಿ ನೋಡಿರ್ತೀರಿ, ಮೊನ್ನೆ ರಾತ್ರಿ ನಡೆದಂತ ಒಂದು ಘಟನೆ, ಒಂದು ಮನೆಗೆ ಏಕಾಏಕಿ ನುಗ್ಗಿ ಒಡೆದು ದಾಂಧಲೆ ಮಾಡಿ ಒಂದು ಸಣ್ಣ ಮಗು ನಾನು ಆ ಮನೆಗೆ ಹೋಗಿದ್ದೆ। ಬೇಸರ ಅಂತಂದ್ರೆ ಒಂದು ವಾರದಿಂದ ಅದೇ ಮನೇಲಿ ನಾನು ಉಳಿಬೇಕಾಗಿತ್ತು, ಗ್ರಾಮ ವಾಸ್ತವ್ಯ ಮಾಡಬೇಕಿತ್ತು, ನಾನು ಕರೋನಾ ಕಾರಣಕ್ಕೆ ನಾನು ವಾಪಸ್ ಬಂದಿದ್ದೆ। ಆ ಮನೆಗೆ ನಿನ್ನೆ ನಾನು ಹೋಗಿದ್ದೆ, ಆ ಘಟನೆ ನಡೆದ ನಂತರ ಆ ಚಿಕ್ಕ ಮಗು ಇನ್ನ ಈ ಮಕ್ಕಳ ತರನೆ ಇನ್ನು ಸಣ್ಣ ಮಗು, ಇನ್ನು ಸಮಾಜದ ಬಗ್ಗೆ ಏನು ಅಂತ ಕಲ್ಪನೆ ಇಲ್ಲ, ಬಿಳಿ ಹಾಳೆ ಮಗು। ನಾನು ಹೋದ ತಕ್ಷಣ ನಾನು ಕೇಳ್ತು, ನಿನ್ನೆ ನಮ್ಮ ಮನೆಗೆ 150-200 ಜನ ನುಗ್ಗಿ ಬಂದ್ರು ಅಂಕಲ್, ಭಯ ಆಯ್ತು, ಕೊಲೆ ಮಾಡ್ತಾರೆ ನನ್ನ ಅನ್ನಿಸ್ತು, ನಾನು ಒಂದು ಶೆಲ್ಫ್ ಕೆಳಗೆ ಬಚ್ಚಿಟ್ಕೊಂಡೆ ಅಂತ ಹೇಳಿದೆ। ನನಗೆ ಕಣ್ಣಲ್ಲಿ ನೀರು ಬಂತು, ಆ ಮಗು ಬಾಯಲ್ಲಿ ಕೊಲೆ ಅನ್ನೋ ಶಬ್ದ ನಾವು ಕೇಳ್ತಾ ಇದೀವಿ ಅಂದ್ರೆ ಎಂತ ಸಮಾಜದಲ್ಲಿ ನಾವು ಇದೀವಿ ಅಂತ ಬೇಜಾರು ಆಯ್ತು। ನೀವುಗಳು ಯೋಚನೆ ಮಾಡಿ, ಬಾಕಿದೆಲ್ಲ ಪಕ್ಕಕ್ಕಿರ್ಲಿ, ನಮ್ಮನೇಲಿ ಇರ್ತಕ್ಕಂತ ತಾಯಂದ್ರು, ಇನ್ಯಾರದೇ ಮನೇಲಿ ಇರ್ತಕ್ಕಂತ ತಾಯಂದ್ರು ತಾಯಿನೇ ಅಲ್ವಾ, ಮಕ್ಕಳು ಮಕ್ಕಳೇ ಅಲ್ವಾ, ನಮ್ಮನೆ ಮಕ್ಕಳು ಮಾತ್ರ ಮಕ್ಕಳು, ಇನ್ನೊಬ್ರು ಮನೆ ಮಕ್ಕಳು ಮಕ್ಕಳಲ್ಲ ಅನ್ನ ಹೇಳಲಿಕ್ಕಾಗತ್ತ? ಮಕ್ಕಳು ದೇವರ ಸ್ವರೂಪ ಅಂತ ಹೇಳ್ತಾರೆ, ಆದ್ರೆ ಅಂತ ಮಗು ರೀತಿ ಕೇಳಿದಂತ ಘಟನೆ ಮೊನ್ನೆ ನಡೆದಿದ್ದು ಸ್ವಲ್ಪ ಬೇಸರವಾಗಿ ಇವತ್ತು ಹಬ್ಬ ಮಾಡುವಂತ ಒಂದು ಕೆಟ್ಟ ಸನ್ನಿವೇಶ ನಿರ್ಮಾಣ ಆಗಿದೆ। ಇದಕ್ಕೆ ಕಾರಣ ಯಾರು ಅನ್ನುವಂಥದ್ದನ್ನ ವಿಶೇಷವಾಗಿ ಹೇಳಬೇಕಾಗಿಲ್ಲ। ಇವತ್ತು ಹಬ್ಬದ ದಿನ ನಾನು ಯಾವುದೇ ರಾಜಕಾರಣ ಮಾತಾಡ್ಬೇಕು ಅಂತ ಬಂದಿಲ್ಲ, ಇವತ್ತು ನಿಮ್ಗಳ ಜೊತೆ ಎಲ್ಲ ಕುಂತು ನಿಮ್ಮ ಮನೆಗಳಿಗೆ ಬಂದು ನಿಮ್ಮ ಮನೆಗಳಲ್ಲಿ ನಿಮ್ಮನ್ನ ಕಂಡು ಮಾತಾಡಿಸಿ ನಾನು ನಮ್ಮ ಮನೆಯವರು ನಿಮ್ಮ ಜೊತೆ ಸಮಯ ಕಳೆದದ್ದು ಒಂದು ರೀತಿಯಲ್ಲಿ ಹೊಸ ಅನುಭವ ನನಗೆ। ಈ ಎಲ್ಲ ಒತ್ತಡದ ಮಧ್ಯ ಈ ರೀತಿ ಕಾರ್ಯಕ್ರಮಗಳು ಅವಾಗವಾಗ ಮಾಡ್ತಾ ಇದ್ರೆ, ಹಬ್ಬ ಹರಿದಿನಗಳ ಟೈಮಲ್ಲಿ ಈ ರೀತಿ ಬಂದು ನಾವು ಕಾಲ ಕಳೆದ್ರೆ ಒಂದು ರೀತಿ ನಮ್ಮ ಕುಟುಂಬಕ್ಕಾಗಲಿ ನನಗಾಗಲಿ ವೈಯಕ್ತಿಕವಾಗಿ ಒಂದು ರೀತಿ ಸಂತೋಷದ ವಿಷಯ ಇದೆ।